निश्चित आदाय नल्वत्तु कोटि एंबत्तेळु लक्ष हनेरडु सावर रूपायि निरीक्षित खर्चु नल्वत्तु कोटि एप्पत्मूरु लक्ष इपत्मूरु सावर ಈ ನಗರಸಭೆಗೆ 2022 23 ಸಾಲಿನಲ್ಲಿ ವಿವಿಧ ಮೂಲಗಳಿಂದ ಆದಾಯದ ವಿವಿಧ ಆದಾಯದ ಮೂಲಗಳಿಂದ ನಿರೀಕ್ಷಿತ ಒಂದೊಂದಾಗಿಕೊಂಡು ನಿರೀಕ್ಷಿತ ಆದಾಯಗಳ ಬಗ್ಗೆ ಅದೇ ರೀತಿಯಾಗಿ ಎಸ್ಎಂಸಿ ವಿದ್ಯುತ್ ಅನುದಾನ 4 ಕೋಟಿ 5 ಮೂಲ ಯೋಜನೆಯಡಿ 4 ಕೋಟಿ 83 ಲಕ್ಷ ಅನುದಾನ ರೂಪಾಯಿ ಅಮೃತ ನಿರ್ಮಲ ನಗರ ಯೋಜನೆ ಇದು 1 ಕೋಟಿ ರೂಪಾಯಿ ನೀರಿನ ಶುಲ್ಕಗಳಿಂದ ನಲ್ಲಿ ನೀರಿನ ಶುಲ್ಕಗಳಿಂದ 1 ಕೋಟಿ 50 ಲಕ್ಷ ರೂಪಾಯಿ ಮಳಿಗೆ ಮತ್ತು ನೆಲ ಬಾಡಿಗೆಗಳಿಂದ 15 ಲಕ್ಷ ರೂಪಾಯಿ ಉದ್ಯಮ ಪರವಾನಿಗೆ ಕಟ್ಟಡ ಪರವಾನಿಗೆ ಅಭಿವೃದ್ಧಿ ಶುಲ್ಕದಿಂದ 46 ಲಕ್ಷ ರೂಪಾಯಿ ಖಾತಾ ವರ್ಗಾವಣೆ ಮತ್ತು ಖಾತಾ ನಕಲು ಶುಲ್ಕ 88 ಲಕ್ಷ ರೂಪಾಯಿಗಳು ಹೀಗೆ ಈ ನಗರಸಭೆಗೆ 2022-23 ಸಾಲಿನಲ್ಲಿ ನಮಗೆ ವಿವಿಧ ಬಾಪ್ತಗಳಿಂದ ಒಟ್ಟು 40 ಕೋಟಿ 87 ಲಕ್ಷ 12 ಸಾವಿರ ಅನುದಾನ ನಾವು ಆದಾಯದ ಮೂಲಗಳು ನಾವು ಅನುದಾನ ನಿರೀಕ್ಷಿತ ಅಂದಾಜು ಮಾಡ್ಕೊಂಡಿದ್ವಿ ಅದೇ ರೀತಿಯಾಗಿ ವಿವಿಧ ಬಾಪ್ತಗಳಲ್ಲಿ ನಾವು ಅಂದಾಜು ಖರ್ಚುಗಳ ಬಗ್ಗೆ ಈ ಒಂದೊಂದಾಗಿ ನಾನು ಸಭೆಯಲ್ಲಿ ಹೇಳುತ್ತೇನೆ ರಸ್ತೆಗಳ ಅಭಿವೃದ್ಧಿ ಚರಂಡಿ ಮಳೆ ನೀರು ಚರಂಡಿ ಕಲ್ವರ್ಟ್ಗಳ ಅಭಿವೃದ್ಧಿ ಈ ರೀತಿಯಾಗಿ 9 ಕೋಟಿ 20 ಲಕ್ಷ 75 ಸಾವಿರ ರೂಪಾಯಿ ನಾವು ಅಂದಾಜು ಖರ್ಚು ಮಾಡಬಹುದು ಅದೇ ರೀತಿಯಾಗಿ ನೀರು ಸರಬರಾಜು ಮತ್ತು ಕೂದು ನೀರು ನಿರ್ವಹಣೆ ಕಾಮಗಾರಿಗಳಿಗಾಗಿ 1 ಕೋಟಿ 67 ಲಕ್ಷ 90 ಸಾವಿರ ರೂಪಾಯಿ ಘನತ್ಯಾಜ್ಯ ವಸ್ತು ವಿಲೇವಾರಿ ಮತ್ತು ನೈರ್ಮಲೀಕರಣ ಅಭಿವೃದ್ಧಿಗಾಗಿ 2 ಕೋಟಿ 40 ಲಕ್ಷ 75 ಸಾವಿರ ರೂಪಾಯಿ ನಗರದ ವಿವಿಧ ಹೊಸ ಬಡಾವಣೆಗಳಲ್ಲಿ ಪಾರ್ಕು ಮತ್ತು ಅಭಿವೃದ್ಧಿ ಲೇಔಟ್ಗಳ ಅಭಿವೃದ್ಧಿಗಾಗಿ 32 ಲಕ್ಷ 15 ಸಾವಿರ ರೂಪಾಯಿ ಅದೇ ರೀತಿಯಾಗಿ ನಗರದ ವ್ಯಾಪ್ತಿಯಲ್ಲಿ ವಿದ್ಯುತ್ ಬೀದಿ ದೀಪಗಳ ವಾರ್ಷಿಕ ನಿರ್ವಹಣೆಗಾಗಿ 24 ಲಕ್ಷ 15 ಸಾವಿರ ರೂಪಾಯಿ ಅದೇ ರೀತಿಯಾಗಿ ನಗರಸಭೆಯ ಸಿಬ್ಬಂದಿ ವರ್ಗ ವೇತನಕ್ಕಾಗಿ 7 ಕೋಟಿ 76 ಲಕ್ಷ 51 ಸಾವಿರ ರೂಪಾಯಿ ಅದೇ ರೀತಿಯಾಗಿ ನಗರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಿಧಿ ಅಡಿಯಲ್ಲಿ 64 ಲಕ್ಷ 15 ಸಾವಿರ ರೂಪಾಯಿ ಶೇಕಡ ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ 3 ಲಕ್ಷ 65 ಸಾವಿರ ಮಂಡಿಸು ಸರ್ ಸಭೆಯಲ್ಲಿ ಮಾಧ್ಯಮದಿಂದ ತಿಳಿದು ಬಂದಿದೆ ದಯವಿಟ್ಟು ಸರ್ ಈ ಬಜೆಟ್ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ ಇನ್ನು ಮುಂದೆ ಆ ಥರ ಆಗ್ಕೊಂಡು ಮಾಧ್ಯಮದ ಬಗ್ಗೆ ಯಾವುದಕ್ಕೂ ಅವರಿಗೆ ತಿಳುವಳಿಕೆ ಇರುವುದಿಲ್ಲ ಆದ ಕಾರಣ ಮುಂದಿನ ದಿನಗಳಲ್ಲಿ ಸಭೆಯ ನೋಟಿಸ್ ಅನ್ನು ಸಹ ಅವರಿಗೆ ತೋರ್ಬೇಕಾಗಿ ನಾನು ಮಾಧ್ಯಮ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಹೀಗಾಗಿ ಈಗ ಬಜೆಟ್ ವಿಷಯವಾಗಿ ನಮ್ಮ ನಗರಸಭೆ ಅಧ್ಯಕ್ಷರು ಸುಮಾರು 13 ಲಕ್ಷ 72 ಸಾವಿರ ರೂಪಾಯಿಯ ಉಳಿತಾಯ ಬಜೆಟ್ ಅನ್ನು ಘೋಷಣೆ ಮಾಡಿ ನಮ್ಮ ನಗರಸಭೆಗೆ ಹೆಮ್ಮೆ ಅಂತ ಇದ್ದಾರೆ ಅದೇ ರೀತಿಯಾಗಿ ನಗರಸಭೆಯ ಯಾವುದೇ ಟ್ಯಾಕ್ಸ್ ಅನ್ನು ಗಂಗಾವತಿ ನಗರದ ಜನತೆಗೆ ಹೆಚ್ಚಿನ ಹೊರೆ ಮಾಡಲಾರದೆ ತುಂಬ ಸರಳವಾಗಿ ಜನರಿಗೆ ತೊಂದರೆ ಆಗದಂತೆ ಉತ್ತಮ ಬಜೆಟ್ ಅನ್ನು ಮಾಡಿದರೆ ಆ ಒಂದು ಕಾರಣಕ್ಕೆ ನಾನು ನಗರಸಭೆ ಅಧ್ಯಕ್ಷರಿಗೂ ಹಾಗೂ ಚೇರ್ಮನ್ರಿಗೂ ನಾನು ತುಂಬ ಶುಭಾಶಯ ಕೋರ್ತಾ ಇದ್ದೇನೆ ಆಮೇಲೆ ಸ್ಯಾನಿಟರಿ ಸೆಕ್ಷನ್ ಅವರು ನಮಗೆ ಜೆ ಸಿ ಬಿ ಯಾವಾಗ ಬಿಡೋದು ಕೂಡ ಕೆಟ್ಟೋಗಿದೆ ಅಂತ ಹೇಳ್ತಾರೆ ಒಂದು ವರ್ಷ ಆಯಿತು ಹೊಸ ಜೆ ಸಿ ಬಿ ಬರುತ್ತೆ ಅಂತೇಳಿ ಅದನ್ನ ಎಲ್ಲಿದಾನೋ ಗೊತ್ತಿಲ್ಲ ಅದು ಆದಷ್ಟು ತರ್ಸೋದ ಕೆಲಸ ಮಾಡಿ ಅಭಿಷೇಕ್ ಅವರೇ ಜೆ ಸಿ ಬಿ ಭಾಳ ಮುಖ್ಯ ಇದೆ ಆಮೇಲೆ ಏನು ಕಸ ಹೊಡಿತಕ್ಕಂಥ ಏನು ಗಾಡಿ ಇದೆ ಟ್ರಾಕ್ಟರ್ ಏನು ಇದು ಸ್ವೀಪಿಂಗ್ ಮಾಡೋದು ಅದೇನು ಬರ್ತಾ ಇಲ್ಲ ನಾನು 6 ಪಾಟಿಲಿದ್ರು ಹಳೆ ಏಟಬಲಿ ಅವ್ರು ಅವಾಗಲೇ ಹೇಳಿದ್ರು ಇನ್ನೂ ಬಂದಿಲ್ಲ ಅದೇನಾದ್ರೂ ದಾರಿಗೆ ಹೇಳಿದ್ರೆ ನಾನು ಕರ್ಕೊಂಡ್ಬರ್ತೀನಿ ಹೋಗಿ ಅದನ್ನ
ಯಾಕಂದ್ರೆ ಸುಂದರ ಸಿಟಿ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಎಲ್ವೇಕಲ್ಲಿ ಕಸ ಇದೆ ಎಲ್ವೇಕಲ್ಲಿ ಗಟರ್ ಕ್ಲೀನ್ ಆಗಿಲ್ಲ ಅದರ ಬಗ್ಗೆ ಕಾಳಜಿ ಕೊಡ್ರಿ ಸಾಕಷ್ಟು ಸಿಬ್ಬಂದಿ ಕೊರತೆ ಇರುವುದು ಅಂತಂದ್ರೆ ಹೆಚ್ಚಿನದಕ್ಕೆ ಪೌರಕಾರ್ಮಿಕ ನೇಮಕ ಮಾಡ್ಕೊಳ್ರಿ ಊರು ತುಂಬಾ ದೊಡ್ಡದಿದೆ ಜನರಿಗೆ ಮೂಲಭೂತ ಸೌಕರ್ಯಗಳು ಕೊಡಕ ಆಗ್ತಾ ಇಲ್ಲ ಅಂದ್ರೆ ನಾವು ಇದು ಉಪಯೋಗಿಲ್ಲ ನೀವು ಇದು ಉಪಯೋಗಿಲ್ಲ ರಸ್ತೆ ಆಗಿರಬಹುದು ಕುಡಿಯ ನೀರು ಆಗಿರಬಹುದು ಚರಂಡಿ ಕ್ಲೀನ್ ಆಗಿರಬಹುದು ಲೈಟಿಂಗ್ ವ್ಯವಸ್ಥೆ ಆಗಿರಬಹುದು ತಕ್ಷಣವೇ ಮಾಡುವಂತ ಕೆಲಸ ದಯವಿಟ್ಟು ಮಾಡಿ ಆಮೇಲೆ ಕೆಲವೊಂದು ನೀರಿನ ಸರಬರಾಜು ನಿರ್ವಹಣೆಗೆ 93 ಲಕ್ಷ ಅಂತ ಇಟ್ಟಿದ್ರಿ ಅದಷ್ಟು ಹೋಗಲ್ಲ ಅಂತ ಅನ್ಸುತ್ತೆ एफेक्टिव अकस्मा आगे टेन्डर कर्दू स्पेशल वर्किंग अंत कर्दू वार्ड यू पर्टिक्युलर जगह क्लीन के कर्सी व्यवस्थे नान प्रयत्न कंप्लेंट मर्ज माँ वो कॉन्ट्राक्टर को कॉन्ट्राक्टर टेन्डर को टेन्डर वापस कॉन्ट्राक्टर बरवन इन कॉन्ट्राक्टर ऐन नम संबंध आगे अब मुनिपालिटी संबंध सो समस्या ऐन ना नम एफ एल लाइट समस्या एल एल लाइट हाँ ना आलरे वो एक्शन प्लान डी सी आफीस कल ऐन वर्ग पैलेट वार्डली शुरू